2017 question estimate the production for the year 2013 and 2015 with the help of the following data. Year 2010, 11, 12, 13, 14, 15, 16 production 200, 220, 260 question mark 350 question mark 430 ಅಂತ ಕೊಟ್ಟಿದ್ದಾರೆ ಈಗ ಇದರ ಹೆಲ್ಪ್ ಇಂದ ನಾವು ಯಾವ ರೀತಿ ಮಾಡೋದು ಅಂತ ನೋಡೋಣ ಫಸ್ಟ್ ಬರ್ಕೊಂಡ್ಬಿಡೋಣ ಓಕೆನಾ ಇಯರ್ ಕೊಟ್ಟಿದ್ದಾನೆ ಇಯರ್ 2010 11 12 13 14 15 16 ಪ್ರೊಡಕ್ಷನ್ ಕೊಟ್ಟಿದ್ದಾರೆ ಎಸ್ಎಸ್ ಅಂತ ಅಂದ್ರೆ 200 220 260 क्वेश्चन मार्क 360 क्वेश्चन मार्क 430 क्वेश्चन मार्क एरडु वर्ष इनफार्मेशन अदन्न नोडोण एष्टु वर्ष इनफार्मेशन इनफार्मेशन वर्ष वर्ष नमगे गोत्तिरतक्कंतद्दु बरी 5 वर्षद डाटा मात्र ಇನ್ನು ಉಳಿದಂತೆ ಎರಡು ವರ್ಷದ ಡಾಟಾನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ನೋಡಿ ನಮಗೆ 5 ವರ್ಷದ ವ್ಯಾಲ್ಯೂಸ್ ಗೊತ್ತಿದ್ರೆ ನಾವು ಪ್ಯಾಸ್ಕಲ್ ಡಯಾಗ್ರಾಮ್ ನಲ್ಲಿ ಟ್ರಯಾಂಗಲ್ ಅಲ್ಲಿ ಓಕೆನಾ ಎಲ್ಲಿವರೆಗೂ ಮಾಡಬೇಕು ಫಿಫ್ತ್ ಸ್ಟೆಪ್ ವರೆಗೂ ಮಾಡಬೇಕು ಓಕೆನಾ ಇದನ್ನ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಇನ್ನೊಂದ್ಸರಿ ಹೇಳ್ಕೊಡ್ತೀನಿ ಫಸ್ಟ್ 1 ಹಾಕೊಳ್ಳಿ ಆಮೇಲಿಂದ 1 ಅಂಡ್ 1 ಅಂತ ಹಾಕೊಳ್ಳಿ 1 ಹಾಗೆ ಉಳಿಸ್ಕೊಳ್ಳಿ 1 ಪ್ಲಸ್ 1 2 ಆಗುತ್ತೆ ಆವನ್ ಹಾಗೆ ಹಾಕೊಳ್ಳಿ ಈ ಒನ್ ಹೀಗೆ ಇಳಿಸ್ಕೊಳ್ಳಿ 1 ಪ್ಲಸ್ 2 ಇಸ್ 3 2 ಪ್ಲಸ್ 1 ಇಸ್ 3 ಹಾಗೆ 1 ಇಳಿಸ್ಕೊಳ್ಳಿ ಈ 1 ಹಾಗೆ ಉಳಿಸ್ಕೊಳ್ಳಿ ಇಲ್ಲಿ 1 ಪ್ಲಸ್ 3 4 3 ಪ್ಲಸ್ 3 6 3 ಮೈನಸ್ 3 ಪ್ಲಸ್ 1 4 ಹಾಗೆ 1 ಹಾಕೊಳ್ಳಿ ಈ 1 ಹಾಗೆ ಉಳಿಸ್ಕೊಳ್ಳಿ 1 ಪ್ಲಸ್ 4 5 4 ಪ್ಲಸ್ 6 10 6 ಪ್ಲಸ್ 4 10 4 ಪ್ಲಸ್ 1 5 1 ಹಾಗೆ ಉಳಿಸ್ಕೊಳ್ಳಿ ಈಗ ನಮಗೆ ಕೊಟ್ಟಿರತಕ್ಕಂತ ಡಾಟಾ ನಲ್ಲಿ 5 ವರ್ಷದ ನೋನ್ ವ್ಯಾಲ್ಯೂಸ್ ಇರೋದ್ರಿಂದ ಓಕೆನಾ ನಾವು ಏನ್ ಮಾಡ್ತೀವಿ 1 ಮೈನಸ್ y ಟು ದ ಪವರ್ ಆಫ್ 5 ಇಸ್ ಈಕ್ವಲ್ಸ್ ಟು 0 ಅನ್ನೋ ಫಾರ್ಮುಲಾ ಮಾಡ್ತೀವಿ ಈಗ ಇದೇನಾಗುತ್ತಪ್ಪ ಅಂದ್ರೆ y5 ಮೈನಸ್ y4 ಪ್ಲಸ್ y3 ಓಕೆನಾ ಮೈನಸ್ 10 y2 ಪ್ಲಸ್ 5 y1 minus 1 y0 ಈ ಫಾರ್ಮುಲಾ ಯೂಸ್ ಮಾಡಿ ಈ ಫಾರ್ಮುಲಾ ನಾನು ಕ್ಲೀನ್ ಆಗಿ ಹಾಕೊಂಡ್ಬಿಡ್ತೀನಿ ಪ್ಲಸ್ ಸಾರಿ y5 ಓಕೆನಾ ಮೈನಸ್ y4 ಪ್ಲಸ್ y3 ಓಕೆನಾ ಎನ್ ಎಸ್ ಎಸ್ ಓ ಇದು ಇದು 1 ಇದು 5 ಇದು 10 ಇದು 10 y2 ಇದು ಪ್ಲಸ್ y1 ಓಕೆನಾ ಇದು ಮೈನಸ್ 1 y0 ಓಕೆನಾ 5 10 10 5 ಓಕೆ ಸೂಪರ್ ಕರೆಕ್ಟ್ ಆಗಿದೆ ಈಗ ನಾವು ಕೊಟ್ಟಿರತಕ್ಕಂತ ಡಾಟಾನ y0 y1 y2 y3 y4 y5 y6 ಅಂತ ಹಾಕೋಣ ಈಗ ಏನು ಮಾಡಬೇಕು ನಮಗೆ y5 ನಲ್ಲಿ ಎಷ್ಟಿದೆ y4 ನಲ್ಲಿ ಎಷ್ಟಿದೆ y3 ನಲ್ಲಿ ಎಷ್ಟಿದೆ y2 ನಲ್ಲಿ ಎಷ್ಟಿದೆ y1 ನಲ್ಲಿ ಎಷ್ಟಿದೆ y0 ನಲ್ಲಿ ಎಷ್ಟಿದೆ ಅನ್ನೋದನ್ನ ಫಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋ ಓಕೆನಾ ಈಗ ಇಲ್ಲಿ 1 ಇದೆ 1 ಇಂಟು y5 ನಲ್ಲಿ ಏನು ಇಲ್ಲ ಅದಕ್ಕೆ 1y5 ಅಂತ ಕರೀತೀವಿ ಮೈನಸ್ 5 ಇದೆ ಓಕೆನಾ y4 ನಲ್ಲಿ ಎಷ್ಟಿದೆ ಇಂಟು 360 ಇದೆ ಪ್ಲಸ್ 10 ಇದೆ y3 ಗೊತ್ತಿಲ್ಲ ಹಾಗಾದ್ರೆ 10 y3 ನೇ ಹಾಕ್ತೀವಿ 10 ಹಾಕೊಂಡೆ ಇಲ್ಲಿ ಇರೋದು y2 ಎಷ್ಟಿದೆ 260 ಇದೆ ಕರೆಕ್ಟಾ ಪ್ಲಸ್ 5 ಹಾಗೆ ಹಾಕೊಳ್ಳಿ y1 ನಲ್ಲಿ ಎಷ್ಟಿದೆ 220 ಇದೆ ಅದನ್ನ ಮಲ್ಟಿಪ್ಲೈ ಮಾಡ್ಕೋಣ ಮೈನಸ್ 1 y0 ಎಷ್ಟಿದೆ 200 ಇದೆ ಕರೆಕ್ಟಾ ಇಸ್ ಈಕ್ವಲ್ಸ್ ಟು 0 ಅಂತ ಹಾಕೊಂಡ್ರ ವೆರಿ ಗುಡ್ ಬನ್ನಿ ಈಗೇನ್ ಮಾಡ ಮಲ್ಟಿಪ್ಲೈ ಮಾಡೋಣ 1 y5 ಮೈನಸ್ 360 ಇಂಟು 5 ಎಷ್ಟು ಬರುತ್ತೆ 1800 ಬರುತ್ತೆ ಈ 10 y3 ಹಾಗೆ ಉಳಿಸ್ಕೊಳ್ತೀನಿ ಇದು 2600 ಆಗುತ್ತೆ
ಇದು 1100 ಆಗುತ್ತೆ ಇದು 200 ಆಗುತ್ತೆ ಕರೆಕ್ಟಾ ಎಸ್ ಸರ್ ಕರೆಕ್ಟ್ ಆಗಿದೆ ಈಗ ನಾವೇನ್ ಮಾಡಬೇಕಪ್ಪ ಅಂದ್ರೆ 1y5 ಹಾಗೆ ಉಳಿಸ್ಕೊಳ್ಳಿ ಈ ಪ್ಲಸ್ 10y3 ನೋ ಹಾಗೆ ಉಳಿಸ್ಕೊಳ್ಳಿ ಫಸ್ಟ್ ಮೈನಸ್ ಗ್ಲೇಸ್ ಇದೆ ಪ್ಲಸ್ ಗ್ಲೇಸ್ ಇದೆ ಹಾಕೋಣ ಮೈನಸ್ 1 ಮೈನಸ್ 2 ಮೈನಸ್ 3 ಅಲ್ಲಿಗೆ ಇದು 1800 ಪ್ಲಸ್ 200 2000 2000 ಪ್ಲಸ್ 2600 ಅಂದ್ರೆ ಮೈನಸ್ 4600 ಈ ಪ್ಲಸ್ 1100 ಹಾಗೆ ಉಳಿಸ್ಕೊಳ್ಳಿ ಕ್ಲಿಯರ್ ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ 10y3 ಹಾಗೆ ಉಳಿಸ್ಕೊಂಡು ನೋಡಿ 4600 ಅಲ್ಲಿ 1100 ಹೋದ್ರೆ ಎಷ್ಟು ಬರುತ್ತೆ ಮೈನಸ್ 3500 ಇಸ್ ಈಕ್ವಲ್ಸ್ ಟು 0 ಕರೆಕ್ಟ್ ಈಗ ಲಾಸ್ಟ್ ಸ್ಟೆಪ್ ಅಲ್ಲಿ 1y5 10y3 ಇಸ್ ಈಕ್ವಲ್ಸ್ ಟು ಈ ಮೈನಸ್ 3500 ಈ ಕಡೆ ಬಂದ್ರೆ ಏನಾಗುತ್ತೆ ಪ್ಲಸ್ 3500 ಆಗುತ್ತೆ ಅಲ್ಲಿಗೆ ನನಗೆ ಮೊದಲನೇ ಈಕ್ವೇಷನ್ ಬಂತು ಕರೆಕ್ಟ್ ಮೊದಲನೇ ಈಕ್ವೇಷನ್ ಆದ್ಮೇಲೆ ಎರಡನೇ ಈಕ್ವೇಷನ್ ಹೆಂಗ್ ಸರ್ ಮಾಡೋದು ಏನು ಇಲ್ಲ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಎರಡನೇ ಈಕ್ವೇಷನ್ ಅನ್ನ ಓಕೆನಾ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದ್ರೆ y6 ಇಂದ ಸ್ಟಾರ್ಟ್ ಮಾಡೋಣ ಪ್ಲಸ್ 1y6 ಓಕೆನಾ ಇಲ್ಲಿ y5 ಬದಲು y6 ಅಂತ ಆಗ್ತದೆ ಮೈನಸ್ 5 ಓಕೆನಾ y5 ಪ್ಲಸ್ 10y4 ಮೈನಸ್ 10y3 ಪ್ಲಸ್ 5y2 ಮೈನಸ್ 1 ಓಕೆ 5 1 ಓಕೆನಾ 1 2 3 ಓಕೆ ಕರೆಕ್ಟ್ ಆಗಿದೆ 6 5 4 3 2 1 y1 ಓಕೆನಾ ಈಗ y1 ವರೆಗೂ ಇಳಿಸ್ಕೋಣ ಓಕೆನಾ y0 ಬೇಡ ಓಕೆನಾ y0 ಬೇಡ ಯಾಕೆ ಅಂದ್ರೆ y0 ಗೆ ಫಸ್ಟ್ ಈಕ್ವೇಷನ್ ಮಾತ್ರ ತಗೊಳ್ಬೇಕು ಇಲ್ಲಿ y1 ಉಳಿಸ್ಕೋಣ ಓಕೆನಾ ಈಗ 1y6 1 × 4 30 ಓಕೆನಾ ಮೈನಸ್ 5 × y5 ಗೊತ್ತಿಲ್ಲ ಹಾಗೆ ಉಳಿಸ್ಕೊಳ್ತೀನಿ ಪ್ಲಸ್ 10 × y4 ಗೊತ್ತಿದೆ 360 ಮೈನಸ್ 10 × y3 ಗೊತ್ತಿಲ್ಲ y3 ಹಾಗೆ ಉಳಿಸ್ಕೊಳ್ತೀನಿ ಪ್ಲಸ್ y2 ಎಷ್ಟು ಬಂದಿದೆ 260 ಬಂದಿದೆ ಮೈನಸ್ 1 × ಓಕೆನಾ y1 ಎಷ್ಟು ಬಂದಿದೆ 220 ಬಂದಿದೆ ಓಕೆನಾ ಇಸ್ ಈಕ್ವಲ್ಸ್ ಟು 0 ಈಗ ಸಿಂಪ್ಲಿಫೈ ಮಾಡ್ಕೋಣ 4300 ಮೈನಸ್ y5 ಪ್ಲಸ್ 3600 ಮೈನಸ್ 10y3 ಗೊತ್ತಿಲ್ಲ ಪ್ಲಸ್ 260 × 5 ಎಷ್ಟು ಬರ್ತಾ ಇದೆ 260 × 5 ಈಸ್ 1300 ಮೈನಸ್ 220 ಇಸ್ ಈಕ್ವಲ್ಸ್ ಟು 0 ಈಗ ಮೈನಸ್ 5y5 ಮೈನಸ್ 10y3 ಪ್ಲಸ್ ಗಳೆಲ್ಲ ನೋಡೋಣ ಪ್ಲಸ್ ಗಳು ಜಾಸ್ತಿ ಇದೆ 430 ಪ್ಲಸ್ 3600 ಪ್ಲಸ್ 1300 5330 ಪ್ಲಸ್ ಬರ್ತಾ ಇದೆ ಮೈನಸ್ ಗಳಲ್ಲಿ ಇರೋದು ಒಂದೇ ಒಂದು ಯಾವುದೋ 220 ಇದೆ ಓಕೆನಾ ಈಗ 220 ಆದ್ಮೇಲೆ ಇಸ್ ಈಕ್ವಲ್ಸ್ ಟು 0 ಅಂತ ಆಗ ಮೈನಸ್ y5 10y3 ಈಗ ಪ್ಲಸ್ 5330 ಮೈನಸ್ 220 ಹೋದ್ರೆ ಪ್ಲಸ್ 5110 ಬರುತ್ತೆ ಈಗ ಎರಡನೇ ಈಕ್ವೇಶನ್ ಬರುತ್ತೆ ನೋಡಿ ಹೆಂಗ್ ಬರುತ್ತೆ ಅಂತ ಇಸ್ ಈಕ್ವಲ್ ಈ ಪ್ಲಸ್ ಇರೋದ್ ಈ ಕಡೆ ಬಂದ ಏನಾಗುತ್ತೆ ಮೈನಸ್ 5110 ಬರುತ್ತೆ ಇದು ಎಷ್ಟನೇ ಈಕ್ವೇಶನ್ ಎರಡನೇ ಈಕ್ವೇಶನ್ ಈಗ ನಾವು ಫಸ್ಟ್ ಈಕ್ವೇಶನ್ ನ ಸೆಕೆಂಡ್ ಈಕ್ವೇಶನ್ ನ ತಗೊಂಡು ಎಲಿಮಿನೇಷನ್ ಮೆಥಡ್ ಅಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ ಈಗ 1y5 ಪ್ಲಸ್ 10y3 ಇಸ್ ಈಕ್ವಲ್ಸ್ ಟು 3500 ಇದು ಮೈನಸ್ y5 ಮೈನಸ್ 10y3 ಇಸ್ ಈಕ್ವಲ್ಸ್ ಟು ಮೈನಸ್ 5110
ಈಗ ನೋಡಿ ಇದು ಪ್ಲಸ್ ಇದು ಮೈನಸ್ ಇದು 10y3 ಇದು 10y3 ಕ್ಯಾನ್ಸಲ್ ಆಗುತ್ತೆ ಓಕೆನಾ ಇನ್ನ 5 ಮೈನಸ್ 5 ಅಲ್ಲಿ 1 ಆದ್ರೆ ಪ್ಲಸ್ 1 ಆದ್ರೆ ಮೈನಸ್ 4y5 ಈಸ್ ಈಕ್ವಲ್ಸ್ ಟು 5110 ಮೈನಸ್ ಇದೆ ಇದು ಪ್ಲಸ್ ಇದೆ ಮೈನಸ್ 3500 ಮಾಡ್ತೀವಿ 1000 ಯು ನೋ ಮೈನಸ್ 1600 ಇದು ಮೈನಸ್ ಇದು ಮೈನಸ್ ಕ್ಯಾನ್ಸಲ್ ಆಗುತ್ತೆ ಈಗ y5 ಈಸ್ ಈಕ್ವಲ್ಸ್ ಟು 1610 ಡಿವೈಡೆಡ್ ಬೈ 4 ಮಾಡ್ತೀವಿ ಓಕೆನಾ ಎಷ್ಟು ಬರುತ್ತೆ ನಮಗೆ ಅಂದ್ರೆ 402.5 ಬರ್ತಿದೆ ಓಕೆನಾ ಅಲ್ಲಿಗೆ y5 ವ್ಯಾಲ್ಯೂ ಬಂತು ಈಗ y5 ವ್ಯಾಲ್ಯೂ ಬಂದಿದೆ y3 ವ್ಯಾಲ್ಯೂ ಬೇಕು y3 ವ್ಯಾಲ್ಯೂ ಬೇಕು ಅಂದ್ರೆ ಯಾವುದಾದರೂ ಒಂದು ಈಕ್ವೇಷನ್ ಹಾಕೋಣ ಒಂದು ಈಕ್ವೇಷನ್ ಅಂದ್ರೆ 115 10y3 is equals to 3500 y5 ವ್ಯಾಲ್ಯೂ 402 ಇದೆ 402.5 into 1 ಅಂದ್ರೆ 402.5 ಏ ಬರುತ್ತೆ 10y3 ಗೊತ್ತಿಲ್ಲ ಇದು 3500 ಹಾಗೆ ಉಳಿಸ್ಕೊತೀನಿ ಅದಾದ್ಮೇಲೆ ಈಗ ನಾನೇನ್ ಮಾಡ್ತೀನಿ 10y3 is equals to 3500 ಹಾಗೆ ಉಳಿಸ್ಕೊಂಡು ಈ ಪ್ಲಸ್ 402.5 ಇಕ್ಕಡೆ ಬರುತ್ತೆ ಮೈನಸ್ 402.5 ಸೊ 10y3 is equals to 3500 ಅಲ್ಲಿ 402.5 ಹೋದ್ರೆ 3097.5 ಬರ್ತದೆ ಹಾಗಾದ್ರೆ y3 is equals to 3097.5 ಡಿವೈಡೆಡ್ ಬೈ 10 ಮಾಡಿದ್ರೆ 309.75 ಆನ್ಸರ್ ಬರ್ತದೆ ಅಲ್ಲಿಗೆ ನಮಗೆ y3 ವ್ಯಾಲ್ಯೂನು ಬಂತು y5 ವ್ಯಾಲ್ಯೂನು ಬಂದಿದೆ ಇಷ್ಟು ಮಾಡಿದ್ರೆ 14 ಮಾರ್ಕ್ಸ್ ಬರುತ್ತೆ ಓಕೆನಾ ನೀಟಾಗಿ ಕಲ್ತ್ಕೊಳ್ಳಿ ಓಕೆನಾ ನೋಡಿ ಫಸ್ಟ್ ಈಕ್ವೇಶನ್ ಹಾಕೊಳ್ಬೇಕಾದ್ರೆ y5 ಇಂದ ಸ್ಟಾರ್ಟ್ ಮಾಡ್ತೀವಿ ಸೆಕೆಂಡ್ ಈಕ್ವೇಶನ್ ಮಾಡಬೇಕಾದ್ರೆ y6 ಇಂದ ಸ್ಟಾರ್ಟ್ ಮಾಡ್ತೀವಿ ಬಟ್ ವ್ಯಾಲ್ಯೂಸ್ ಮಾತ್ರ ಏನ್ ಮಾಡ್ತೀವಿ ಹೀಗೆ ಹಾಕ್ತೀವಿ ಓಕೆನಾ ಇದೇ ಹಾಕೊಳ್ತೀವಿ ಓಕೆನಾ 1y5 ಮೈನಸ್ 5y4 ಪ್ಲಸ್ 10y3 ಮೈನಸ್ 10y2 ಪ್ಲಸ್ 5y1 ಮೈನಸ್ 1 5 by 0 ಹಿಂಗೆ ಹಾಕೋತೀವಿ ನಂಬರ್ಸ್ ಮಾತ್ರ ಹಾಗೆ ಇರುತ್ತೆ ಬಟ್ ಈಕ್ವೇಶನ್ ಮಾತ್ರ y6 ಇಂದ ಸ್ಟಾರ್ಟ್ ಮಾಡಿ ಎರಡನೇ ಈಕ್ವೇಶನ್ y6 ಇಂದ ಸ್ಟಾರ್ಟ್ ಮಾಡಿ y1 ಗೆ ನಿಲ್ಲಿಸ್ತೀವಿ y0 ತಗೊಳ್ಳಲ್ಲ ಆದ್ರೆ ಫಸ್ಟ್ ಈಕ್ವೇಶನ್ ಅನ್ನ ಲಾಸ್ಟ್ ಒನ್ ಬಿಟ್ಬಿಡ್ತೀವಿ y5 ಇಂದ ಸ್ಟಾರ್ಟ್ ಮಾಡ್ತೀವಿ ಇಷ್ಟು ಕ್ಲೀನ್ ಆಗಿ ಕಲ್ತ್ಕೊಂಡ್ರೆ ಪಕ್ಕಾ ಹೇಳ್ತಾ ಇದ್ದೀನಿ 14 ಮಾರ್ಕ್ಸ್ ಬರುತ್ತೆ ಓಕೆನಾ ಬೈ